ಒಂದು ಅಲ್ಲ ಒಂದು ಸೆಕೆಂಡ್ ನೀವು ನಿಲುವಲ್ಲಿ ಸೂಚನೆ ಬಗ್ಗೆ ಒಂದು ಸೆಕೆಂಡ್ ಈಗ ನಮ್ಮ ಮೊನ್ನೆಗೆ ಅಷ್ಟೇ ನಿನ್ನೆ ಬಾಲ ನಮ್ಮ ಧರಣಿ ಆಯಿತು ಉತ್ತರ ಎಲ್ಲ ಆಯಿತು ಈ ಸಂದರ್ಭದಲ್ಲಿ ಬೇರೆ ಬೇರೆ ಮಾ ವಿಚಾರದ ಮಾತುಗಳೆಲ್ಲ ಬರುವಂಥದ್ದು ಸ್ವಾಭಾವಿಕ ಈಗ ನಾನು ಕೂಡ ಮಾತಾಡೋ ನಿಮಗೆ ನಾನು ಹೇಳಿದ್ದೆ ಒಂದೇ ಅಂತಿದ್ದೆ ಡ್ರಾಮಾ ಕಂಪೆನಿಯ ಇನ್ನೊಂದು ನಾನು ಹೇಳಿದ್ದೇನು ಹೂಹಿ ಹೂ ತಾವು ಹೂ ಇಟ್ಟಾಗ ಔಷಧ ಇಲ್ಲಿ ಅಲ್ಲ ಔಷಧ ಗೋಡೆ ಹೋಗಿ ಅಂತೇಳಿ ಕೆಲವರಿಗೆ ಕಬ್ಬಿಣಗೋಡೆ ಔಷಧದಲ್ಲೂ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂಥ ಮಾತುಗಳು ಅದಕ್ಕೆ ನಾನು ನಿನ್ನೆ ಸಂಜೆ ದಿನ ಫೋನ್ ಮಾಡಿ ನಾನು ಹೇಳಿದೆ ಅದನ್ನು ನಾನು ಹೇಳಿದ ವಿಚಾರ ಕಡ್ದನ್ನು ತೆಗಿಬೇಕು ಎಲ್ಲ ವಿಷಯ ಕೂಡ ಹೇಳಿದ್ದೇನೆ ಅದಕ್ಕಾಗಿ ಮಾತಾಡಿ ಕೆಲವು ಆ ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿದ ನಮ್ಮಲ್ಲಿ ಇರುತ್ತೆ ಜವಾಬ್ದಾರಿಯಾಗಿದೆ ಈಗ ನಿಮ್ಮ ನಿಲ್ಲೋ ಸೂಚನೆಗೆ ಮುಂಚೆ ನಮ್ಮ ಪ್ರದೀಪ್ ಈಶ್ವರ ಅವರು ತಾವೇನ ಮಾತಾಡಿದಾರೆ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ ಅವರೊಂದು ಅಭಿಪ್ರಾಯಕ್ಕೆ ವಿಚಾರ ಅಂತೇಳಿ ಅವರ್ಸು

ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ದಿನ ನನ್ನ ಸ್ವಕ್ಷೇತ್ರ ಶಿಕಾರಿಪುರಕ್ಕೂ ಕೂಡ ನಾನು ಭೇಟಿನ ಕೊಟ್ಟಿದ್ದೆ ಮಳೆ ಜಾಸ್ತಿ ಆಗಿರುವ ಪರಿಣಾಮ ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ ಮನ ಮನೆ ಮಳೆ ಮನೆಗಳು ಕುಸ್ತು ಬೀಳ್ತಾ ಇದೆ ಕೆಲವು ಕಡೆ ಗೋಡೆಗಳು ಕುಸ್ತು ಬೀಳ್ತಾ ಇದೆ ಮನೆಯೂ ಕೂಡ ಕುಸ್ತು ಬೀಳ್ತಾ ಇದೆ ಮತ್ತೊಂದು ಕಡೆ ನೆನ್ನೆ ದಿನ ನಾನು ಕೂಡ ಏನು ಉತ್ತರ ಕನ್ನಡ ಅಂಕೋಲಾ ತಾಲೂಕು ಏನು ಭೂ ಕುಸಿತದಿಂದ ಆಗಿರ್ತಕ್ಕಂತ ಒಂದು ಅನಾಹುತ ಏನಾಗಿತ್ತು ಅಲ್ಲಿಗೂ ಕೂಡ ನಾನು ನಿನ್ನೆ ಭೇಟಿಯನ್ನು ಕೊಟ್ಟಿದ್ದೇನೆ ನಾನು ಒಟ್ಟಾರೆಯಾಗಿ ಪ್ರಕರಣ ಬಗ್ಗೆ ನಾನು ಹೇಳೋದಾದ್ರೆ ಒಂದು ಕಡೆ ಏನು ಮನೆ ಕುಸಿತಿದೆ ಮಳೆಯಿಂದಾಗಿ ಮನೆಗಳು ಕುಸಿತಾ ಇದೆ ರಾಜ್ಯಾದ್ಯಂತ ಆಗ್ತಾ ಇದೆ ಇದು ಹಿಂದೆ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳು ಇದ್ದಾಗ ಎನ್ ಡಿ ಆರ್ ಎಫ್ ಲಾರೆನ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾರು ಬಡವರು ಮನೆಯನ್ನ ಕಳೆದ್ಕೊಂಡಿದ್ದಾರೆ ಮಳೆಯಿಂದಾಗಿ ಆ ಮನೆಗಳೇನು ಕಳೆದ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಒಂದು ಲಕ್ಷ ಇದ್ದರೂ ಸಹ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹಾನುಭೂತಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ನಿರ್ಧಾರವನ್ನ ಅಂದಿನ ಸರ್ಕಾರ ಕೈಗೆತ್ಕೊಂಡಿತ್ತು ಸಂಪೂರ್ಣ ಮನೆ ನಾಶ ಆದಂತ ಸಂದರ್ಭದಲ್ಲಿ ಮತ್ತೆ ಎಲ್ಲಿ ಗೋಡೆಗಳು ಕುಸ್ತಿತ್ತು ಅಲ್ಲಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಒಂದು ಲಕ್ಷ ಕೇರಿಸಿದ್ರು ಮತ್ತೆ ಎಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ ಬಡವರ ಮನೆಯನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತೆ ಭಾಗಶಃ ಆದಂತ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಕೊಡಬೇಕು ಮತ್ತೆ ಮನೆ ಮನೆಗಳಿಗೆ ನೀರು ನುಗ್ಗಿದಾಗ ಐದ್ ಸಾವಿರ ರೂಪಾಯಿ ಕೊಡಬೇಕು ಪ್ರಮುಖವಾಗಿ ಶಿರೂರಲ್ಲಿ ನಡೆದಿರ್ತಕ್ಕಂಥ ಇಲ್ಲಿ ಸರ್ಕಾರ ಮಾಡಿದ ಚರ್ಚೆ ಆಗಿದೆ ಪತ್ರಿಕೆಗಳು ಕೂಡ ಬಂದಿರತಕ್ಕ ಒಂದು ವಿಚಾರ ಸರ್ಕಾರದ ಗಮನದಲ್ಲಿ ಇಲ್ಲ ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ ಎಲ್ಲ ಸದಸ್ಯರುಗಳು ನಿಧನ ಹೊಂದಿರತಕ್ಕಂಥದ್ದು ನಮ್ ತಮ್ಗೆ ತಿಳಿದಿರತಕ್ಕಂತ ವಿಚಾರ ಜೊತೆ ಜೊತೆಯಲ್ಲಿ ಲಕ್ಷ್ಮಣ್ ನಾಯಕ್ ಅವರ ಭಾವ ಏನ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಜಗನ್ನಾಥ್ ನಾಯಕ್ ಅವರು ಕೂಡ ಇದರಲ್ಲಿ ಪತ್ತೆ ಆಗಿಲ್ಲ ಅವರು ಕೂಡ ಇವತ್ತು ಉಳತ್ಕೊಂಡಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ಇಲ್ಲಿ ಬಹಳ ಪ್ರಮುಖ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಪಾಪ ಮೂರ್ ಜನ ಹೆಣ್ಮಕ್ಳು ಇದಾರೆ ಅವರ ಧರ್ಮಪತ್ನಿ ಕೂಡ ಇದ್ದಾರೆ ಇಲ್ಲಿವರೆಗೂ ಆ ಕ್ಷೇತ್ರದ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಸಚಿವರು ಕೂಡ ಭೇಟಿ ಕೊಟ್ಟಿಲ್ಲ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಸಚಿವರು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಆ ಕುಟುಂಬಕ್ಕೂ ಕೂಡ ಹೆಚ್ಚು ಪರಿಹಾರ ಪರಿಹಾರ ಕೊಡ್ತಕ್ಕಂತ ಕೆಲಸ ತತ್ಕ್ಷಣ ಆಗ್ಬೇಕಾಗಿದೆ ಅಲ್ಲಿ ಯಾರು ಮನೆಗಳನ್ನ ಕಳುಕೊಂಡಿದ್ದಾರೆ ಕೊಚ್ಚಿದೆ ತತ್ತಕ್ಷಣ ಅವರಿಗೆ ಸ್ಥಳಾಂತರಗೊಳಿಸ್ತಕ್ಕಂಥದ್ದು ಮನೆಗಳನ್ನ ಕೊಡ್ತಕ್ಕಂಥದ್ದು ಆ ವಿಚಾರದಲ್ಲೂ ಕೂಡ ಸರ್ಕಾರ ತತ್ಕ್ಷಣ ಗಮನಿಸಬೇಕು ಹಾಗೆ ಹೇಳಿದಾಗ ಇವತ್ತೇನು ರಾಜ್ಯಾದ್ಯಂತ ಮನೆಗಳು ತಾಳಾಗಿದೆ ಇವತ್ತು ರಾಜ್ಯ ಸರ್ಕಾರ ಸಹಾನುಭೂತಿಯಿಂದ ಇವತ್ತು ವಿಚಾರನ್ನ ಪರಿಗಣಿಸೋಕೆ 0 ತಹಾಳೆ ಇದೆ ಕೊಡಬೇಕು ಆ ವಿಚಾರದಲ್ಲಿ ಸರ್ಕಾರ ಸಿದ್ದು ಸಿದ್ದು ವಿಶೇಷ ಇಲ್ಲ ಅಲ್ಲಿ ಶಿರೂರ್ ಬುಡ್ಡು ಕುಷ್ಟಾ ಏರಿಯಾದೊಳಗೆ ನೂರಾರು ಟ್ರಕ್ ಸ್ಟಕ ಅಪ್ಪಾಗಿ ನಿಂತ ಬಿಟ್ಟಾವ ಎಲ್ಲಿ ಹೋಗಲಕಿಲ್ಲ ಓಕೆ ಅದರ ಅಲ್ಲಿ ಡ್ರೈವರ್ಗಳು ದಿನ ನಿತ್ತ ನಮ್ಮ ಕ್ಷೇತ್ರದವರು ಮೂರು ನಾಲ್ಕು ಮಂದಿ ಡ್ರೈವರ್ ಇದ್ದದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ನಮಗ ಹಸಿವಿನಿಂದ ಸಾಲೆ ಆಯ್ತಾವರಿ ಊಟಕ್ಕೂ ಇಲ್ಲ ನೀರಿಗೂ ಗೊತ್ತಿಲ್ಲ ನಮಗ